Ocean Andre Radio City. ಇನ್ನೊಂದು ಏನು ಹೇಳಕ್ಕೆ ಬಂದೆ ಅಂದರೆ ಅಮ್ಮ ಅಪ್ಪ ಇಬ್ಬರು ಬಿಜಿ ಆದರು. ಇದ್ರ ಮುಂದೆ ನಾನು ಬ್ಯಾಂಗ್ಲೂರ್ಸಲ್ಲಿ ತುಂಬ ಫೇಮಸ್ ಆಗ್ಬಿಟ್ಟೆ. ಎಲ್ಲಿ ಆರ್ಕೆಸ್ಟ್ರಾ ಇದೆಯೋ ಅಲ್ಲೆಲ್ಲ ಹೋಗೋದು, ಎಲ್ಲ ಹಿಂದಿ ಸಾಂಗಲ್ಲ ಮಾಡೋದು, ಕಿಶೋರ್ ಕುಮಾರ್ ಸಾಂಗಲ್ಲ ಬಾರಿಸೋದು, ಫುಲ್ ಫೇಮಸ್ ಆಗ್ಬಿಟ್ಟೆ. ಸಾಧು ಪಾಡಕ್ಕೆ ಸಾಧು ಓದ್ತಾ ಇದ್ದ. ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಾನು ಚಿಕ್ಕ ಹುಡುಗನ ಅವಾಗ, ಅವರು ಇನ್ನೂ ಚಿಕ್ಕ ಹುಡುಗರು. ಸೊ ಈ ಸಂದರ್ಭದಲ್ಲಿ ನನಗೆ ವಾಟಾಲ್ ನಗರ ಅವ್ರದ್ದು ರಾಜ್ಯೋತ್ಸವ ಪ್ರೋಗ್ರಾಮ್ ಒಂದು ಕಾವೇರಿ ಭವನ್ ಎದುರುಗಡೆ, ಅಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಪ್ರೋಗ್ರಾಮ್ ಅಂದರೆ ಪಿ ಬಿ ಶ್ರೀನಿವಾಸ್ ಅವ್ರ ಪ್ರೋಗ್ರಾಮ್ಗೆ ರಿದಮ್ ಬಾರಿಸೋರು ಬೇಕು. ಇಲ್ಲಿ ಮುನರತ್ನ ಸರ್ ಏನು ಮಾಡಿದ್ರು, ಏಯ್ ನೀನು ಸುಮ್ಮನಿದೆಯಲ್ಲೋ ನೀನು, ಆಮೇಲೆ ಆ ಗಿಟಾರಿಸ್ಟು, ಆ ಡ್ರಮ್ಮರ್ ಮೂರು ಜನನು ಹೋಗ್ರೋ, ಇವತ್ತು ಸಾರು ಕರೀತಾ ಇದ್ದಾರೆ, ಸರಿ ನಾವು ಹೋಗಿ ಬರ್ತೀವಿ ಅಂದರೆ ಎಲ್ಲ ಓಲ್ಡ್ ಹಿಟ್ಸು ಅಣ್ಣವ್ರ ಸಾಂಗು. ನಮಗೆ ನನ್ನ ಮಗಂದು ಫುಲ್ ಖುಷಿ. ಆ ಸಾಂಗೆಲ್ಲ ಡೈಲಿ ಆರ್ಕೆಸ್ಟ್ರಾದಲ್ಲಿ ನುಡಿಸಿ ನುಡಿಸಿ ತುಂಬಾ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅಣ್ಣವ್ರ ಸಾಂಗ್ಗಳು. ಸರಿ ಫುಲ್ಲು ಬಂದಿದ್ದು ವಾಟಾಳನಗರ ಸರ್ ಬಂದರು, ಇಲ್ಲಿ ಪಿ ಬಿ ಶ್ರೀನಿವಾಸ ಅವ್ರನ್ನ ನಾವು ಸಾಂಗಲ್ಲಿ ಕೇಳ್ತಾ ಇದ್ವಿ. ಎದುರುಗಡೆ ಬಂದರೆ ದೇವ್ರ ಥರ ಕಾಣಿಸ್ತಾ ಇದ್ದಾರೆ ಅವರು, ಆ ಹ್ಯಾಟ್ ಹಾಕ್ಕೊಂಡು ವೈಟ್ ಕ್ಯಾಪು. ಸರಿ ಬಂದರು ಇವರು, ಇವರು ಇವರು ಬ್ಯಾಂಕಸ್ ನುಡಿಸ್ತಾರೆ ಸರ್. ನಿನ್ನ ಹೆಸರು? ಲಯೇಂದ್ರ. ಲಯೇಂದ್ರ ನಾನು ಚೆನ್ನಾಗಿದ್ದೇನೆ, ನೀನು ಯಾರು? ನೀನು ಯಾರು? ಎಲ್ಲ ನೋಡ್ಕೊಂಡಿದ್ದೀರಣ್ಣ ಪಾಡು? ಹಾಂ ಎಲ್ಲ ನೋಡ್ಕೊಂಡಿದ್ದೆ ಸರ್, ನಾವು ಆರ್ಕೆಸ್ಟ್ರಾದೆಲ್ಲ ನೋಡ್ಸೋದು, ಎಲ್ಲ ಸಾಂಗ್ ನೋಡ್ಕೊಂಡಿದ್ದೀವಿ. ಇದಾಗಿದ ತಕ್ಷಣ ಏನಾಗೋಯ್ತು, ಒಂದೊಂದು ಹಾಡುಗವರು ನಮ್ಮ ಮೂರು ಜನನೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಪಿ ಬಿ ಶ್ರೀನಿವಾಸ, ಏನು ನನ್ನ ಮಕ್ಕಳು ಈ ಥರ ಸ್ಪೀಡು, ಈ ಥರ ಇದು, ಇವ್ನು ನನ್ನ ಕಾಲ ಎಟ್ಟಿಸ್ಕಲ್ಲ ಆವಾಗ, ಇದೆರಡು ಹಿಂಗೆ ಸೇರಿಸ್ಬೇಕಂದ್ರೆ ಆಗ್ತಾರಲ್ಲ, ಅದರಲ್ಲೇ ಅದನ್ನು ಇಟ್ಕೊಂಡು ನೋಡ್ತಾ ಇದೆ. ಸೊ ಆ ಪ್ರೋಗ್ರಾಮ್ ಯಾವಾಗ ಇಟ್ಟಾಯಿತೋ, ಇವಾಗಲೂ ವಾಟಾಳ್ ನಗರ ಸಾರ್ದು, ಪಿ ಬಿ ಶ್ರೀನಿವಾಸ್ ಅವ್ರದ್ದು, ನಾನು ಬ್ಯಾಂಗಲ್ಸ್ ಇಟ್ಟುಕೊಂಡೆ, ಇನ್ನೂ ಮನೇಲಿ ಇಟ್ಟಿದ್ದೀನಿ ನಾನು. ಆವಾಗ ಆಡುತ್ತಿರುವ ಮೋಡಗಳೇ ಅದನ್ನು ಯಾವಾಗ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಂದು ಸ್ಪೀಡ್ ನೋಡಿಬಿಟ್ಟು ಪ್ರೋಗ್ರಾಮ್ ಎಲ್ಲ ಮುಗೀತು. ಪಿ ಬಿ ಶ್ರೀನಿವಾಸ್ ಅವರು ಆ ಹುಡುಗನ ಕರೀರಿ ಬಾಪ ಅಲ್ಲಿ, ಯಾವಾಗಿಂದ ನುಡಿಸ್ತಾ ಇರ್ತೀಯ ನೀನು? ನಾನೊಂದು ಒಂದು ವರ್ಷ ವರ್ಷದಿಂದ ಕಲಿತಾ ಇದ್ದೀನಿ. ಕಲಿತಾ ಇದೆಯಾ? ಈ ಥರ ನುಡಿಸ್ತೀಯಲ್ಲೋ, ಕಲಿಯೋದಲ್ಲ ಇದು, ನಿನ್ನನ್ನು ನೋಡಿ ಎಲ್ಲರೂ ಕಲಿಬೇಕು. ಸರಿ ನಂದು ಯಾವುದೇ ಪ್ರೋಗ್ರಾಮ್ ಇದ್ರೂ ಬರ್ತೀಯಾ, ಎಲ್ಲ ಪ್ರೋಗ್ರಾಮ್ಗಳಿಗೆ ಬಂದು ಅಟೆಂಡ್ ಆಗಬೇಕು. ನಾನು ಹೇಳ್ತೀನಿ ಮೇಸ್ಟ್ರಿಗೆ, ನಾನು ಹೇಳ್ತೀನಿ. ನಿಮ್ಮ ತಂದೆ ನಟೇಶ್ ವೈಲಿನಿಸ್ಟ್. ಓಹ್, ಅವ್ರಿಗೆ ಗೊತ್ತಾಗ್ಬಿಡ್ತು, ಯಾಕಂದರೆ ನಮ್ಮ ಅಪ್ಪವರು ಜಿ ಕೆ ವೆಂಕಟೇಶ್ ಅವರು, ಗುಣಸಿಂಗು, ಇವರೆಲ್ಲ ಒಂದು ಗ್ಯಾಂಗು. ಆಮೇಲೆ ವೈಲಿನಿಸ್ಟ್ ಒಬ್ಬರಿದ್ದರು, ಆಮೇಲೆ ಮೈಸೂರಣ್ಣನ ಸ್ವಾಮಿಯವ್ರ ಜೊತೆಯೇ ಇದ್ದರು ಅವರು, ನಮ್ಮ ತಂದೆ, ಇವರೆಲ್ಲ ಒಂದು ಟೀಮು. ಸೊ ಇವ್ರಿಗೆ ಅಲ್ಲೇ ಸ್ವಲ್ಪ ಲಿಂಕ್ ಬಂತು, ಓ ಇವರೆಲ್ಲ ಒಂಥರ ಒಂದು ಮ್ಯೂಸಿಕ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂದ್ಬಿಟ್ಟು. ಅಲ್ಲಿ ಹೆಂಗೆ ನಾವು ಹಿಂಗೆ ಬಂದು ತಿರ್ಗಾ ನಮ್ಮ ಫ್ಯಾಮಿಲಿ ಹಂಗೆ ಡೌನ್ ಹಾಕ್ಕೊಂಬಂದ್ಬಿಡ್ತು. ಈ ಕಡೆ ಹೋದರೆ ಒಂದು ಏನೋ ಸಿಗ್ತಾ ಇಲ್ಲ, ಈ ಕಡೆ ಒಂದು ಆರ್ಕೆಸ್ಟ್ರಾದಲ್ಲಿ ಏನೂ ಇಲ್ಲ, ಪ್ರೋಗ್ರಾಮ್ಸ್ ಇಲ್ಲ, ಅದಿಲ್ಲ ಇದಿಲ್ಲ, ಏನು ಮಾಡೋಕ್ಕೂ ನಮ್ಮ ಕೈಯಲ್ಲಿ ಆಗಲಿಲ್ಲ. ಆವಾಗ ಇವಾಗ ಒಂದು ಬುಕ್ಸ್ ತೊಗೋಬೇಕು, ಎಕ್ಸಾಮ್ಗೆ ಒಂದು ಫೀಸ್ ಕಟ್ಟಬೇಕು, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮ ತಂಗಿ ಸಾಧುಗಿಂತ ಇನ್ನೊಬ್ಬ ಬೆನ್ನಡಿ ಅಂತ ಇನ್ನೊಂದು ಮಗ ಹೊಡೆದ, ಅವನು ಹುಟ್ಟಿದ ಮೇಲೇ ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ ನಮಗೆ. ಎಲ್ಲರೂ ಹೇಳೋರು ಅದನ್ನು, ನಾವೆಲ್ಲ ಅದು ನಂಬಲ್ಲ. ಬಟ್ ಅವನು ಏನು ನಮ್ಮ ಅವನು ಹುಟ್ಟಿದ ಟೈಮು, ಅವನು ಇದ್ದಿರೋ ಅವನಿಗೊಂದು ಹಾಲು ತಂದು ಕೊಡೋಕ್ಕೂ ನಮ್ಮ ಹತ್ರ ಕಾಸು ಇರಲಿಲ್ಲ. ಅವಾಗ ಗೌರ್ಮೆಂಟ್ ಹಾಲು ಕೊಡೋರು ಒಂದು ಬುಕ್ ತಗೊಂಡು ಹೋಗ್ಬಿಟ್ರೆ ನಾಲ್ಕು ಪೀಸ್ ಹಾಲು, ನಾಲ್ಕು ಪೀಸ್ ಬ್ರೆಡ್ಡು, ಒಂದು ಗ್ಲಾಸ್ ಹಾಲು ಹಾಕೋರು, ಅದನ್ನು ಕ್ಯೂವಲ್ಲಿ ನಿಂತ್ಕೊಂಡು ನಮ್ಮ ತಾಯಿ ತರೋರು. ಆ ಸ್ಥಿತಿಗೆ ಬಂದುಬಿಟ್ಟಿ ತಿರ್ಗಾ. ಇವಾಗ ಯಾಕಂಗಾಯಿತು, ಏನಾಯಿತು, ಏನು ಗೊತ್ತಾಗ್ತಾ ಇಲ್ಲ. ಕಣ್ಣು ಬಿತ್ತು, ಏನು ಬಿತ್ತು, ಅದು ಬಿತ್ತು, ಏನು ಗೊತ್ತಾಗ. ಈ ಟೈಮಲ್ಲಿ ಒಂದು ದಿವಸ ನಮ್ಮ ತಾಯಿ ಏನು ಮಾಡಿದ್ರು, ಡೈಲಿ ಪ್ರೇಯರ್ ಸ್ಟಾರ್ಟ್ ಮಾಡೋಣ, ಒಂದು ಬುಕ್ ಇದೆ ಅದನ್ನು ನಾವು
17 ದಿವಸ ಓದಿದ್ರೆ ಡೈಲಿ ಪ್ರೇಯರ್ ಮಾಡಿದ್ರೆ ಒಂದೇನೋ ಒಂದು ದೇವರು ಒಳ್ಳೇದು ಮಾಡ್ತಾರೆ ಅಂತ ಒಂದಿದೆ. ಯಾವ ಲೆವೆಲ್ಗೆ ನಮ್ಗೆ ಕಷ್ಟ ಅಂದರೆ ಆವಾಗ ಮೂಗೆಲ್ಲ ಬೆಳಿಗ್ಗೆ ಕಪ್ಪು ಕಪ್ಪಗೆ ಆಗ್ಬಿಡೋದು. ಯಾಕೆ ಹೇಳಿ ಸೀಮೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಬತ್ತಿ ಇಟ್ಬಿಟ್ಟು ದೀಪ ಅದರಲ್ಲೇ ಓದಬೇಕು. ಕರೆಂಟ್ ಬಿಲ್ ಕಟ್ಟೋಕ್ಕೂ ಕಾಸಿಲ್ಲ. ಸೊ ಹಂಗೆಲ್ಲ ಮಾಡ್ಕೊಂಡು ಹೆಂಗೋ ಬಂತು ಬಿಡಿ ಲೈಫ್ ಅಂತ. ಒಂದ್ಸಾರಿ ನಮ್ಮಪ್ಪ ಓಡಿ ಬಂದು ನಾಲ್ಕು ಕ್ಯಾಂಡಲ್ ಇಟ್ಬಿಟ್ರು. ನಾವು ನೋಡ್ತಾ ಇದ್ವಿ, ಯಾಕೆ ಅಪ್ಪ ನಾಲ್ಕು ಕ್ಯಾಂಡಲ್ ಇಟ್ಟು ಅನಿಸ್ತವ್ರೆ. ಆಮೇಲೆ ಅದರಲ್ಲಿಂದ ಆಚೆ ಹೋದರು ಒಂದು ನಮ್ಮ ಒಂದು ಈ ಯಾವುದದು ಮಾರಮ್ಮನ ದೇವಸ್ಥಾನ ಅಂತ ಒಂದಿದೆ, ಅಲ್ಲೊಂದು ಒಂದು ಮಲ ಹೂವು ತಗೊಂಬಂದರು. ಅಲ್ಲಿಂದ ತಗೊಂಬಂದಿದ ತಕ್ಷಣ ಹಾರ ಹಾಕ್ಬಿಟ್ಟು ಕೂತ್ಕೊಳ್ಳಿ ಎಲ್ಲ ಪ್ರೇಯರ್ ಮಾಡಿ ಒಂದು ಹಾಫ್ ಆನ್ ಅವರ್ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಏನಾಗ್ತಾಯಿದೆ ಏನೂ ಗೊತ್ತಿಲ್ಲ. ನಾವು ಅವರು ಏನು ಮಂಡಿಕಲ್ಲಿ ಹಾಕೋದು ನಾವು ಹಾಕ್ಕೊಂಡು ಕುಂತಿದ್ವಿ. ನನಗೆ ಪೊಲೀಸ್ ಕೆಲಸ ಸಿಕ್ತು. ಪೊಲೀಸ್ ಕೆಲಸನ ನಮ್ಮಪ್ಪ ಇರೋದು ಇಷ್ಟೇ. ನಾವೆಲ್ಲ ಒಂದು ಮೇಡ್ ಇನ್ ಜಪಾನು. ಪೊಲೀಸ್ ಕೆಲಸ ಅಂದ ತಕ್ಷಣ ಓ ಏನು ಇರಬೇಕು, ಅದು ಗನ್ಗನ್ ತಗೊಂಡು ಓಡ್ತಾರಲ್ಲ, ಇದು ಓಡ್ತಾರಲ್ಲ, ಏನು ಮಾಡೋದು. ಇವಾಗ ಟ್ರೈನಿಂಗ್ ಹೋಗ್ಬೇಕು ನಾನು. ಹೋಗಪ್ಪ, ಪೊಲೀಸ್ ಕೆಲಸ ಅಂದಮೇಲೆ ಗೌರ್ಮೆಂಟ್ ಕೆಲಸ ಅಲ್ವಾ, ಹೋಗಪ್ಪ. ಅಲ್ಲ ಕಣು, ಟ್ರೈನಿಂಗ್ ಅದ ಏನು ಗೊತ್ತು ನಿಮಗೆ, ಹೋದರೆ ಒಂದೂವರೆ ವರ್ಷ ನಾನು ಬರೋಲ್ಲ ಮನೆಗೆ. ಮನೆ ಯಾರು ನೋಡ್ಕೊಳ್ಳೋದು, ಚನ್ನಪಟ್ಟಣಕ್ಕೆ ಕಳಿಸ್ತಾರಂತೆ ಟ್ರೈನಿಂಗೆ. ಅಲ್ಲಿ ಪಾಸಾಗಿ ಇಲ್ಲಿ ಬಂದರೆ ನನಗೆ ಪೊಲೀಸ್ ಕೆಲಸ ಕೊಡ್ತಾರೆ. ಎಲ್ಲ ಫಸ್ಟ್ ಹೇಳಿದ್ದು ಸಂತೋಷವಾದ ಒಂದು ಸುದ್ದಿ, ಅದಾದಮೇಲೆ ಇದು ಟ್ರಾಜಿಡಿ. ಸರಿ, ಎಲ್ಲ ಏನೋ ಮಾತಾಡ್ಕೊಂಡ್ವಿ, ಏನೋ ಮಾಡಿದ್ವಿ. ಹೆಂಗೋ ಹೋಗಪ್ಪ, ಒಂದು ವರ್ಷ ತಾನೇ, ಹೋಗ್ಬಾ, ನಾವು ಹೆಂಗೋ ಮನೆ ನೋಡ್ಕೋತೀವಿ ಅಂದರೆ ಒಂದು ದಿವಸ ಕೂಡ ಇವರು ಮನೆಗೆ ಬರೋಂಗಿಲ್ಲ. ಅಷ್ಟು ದಿನ ಅವರು ಅಲ್ಲಿ ಟ್ರೈನಿಂಗಲ್ಲಿ ಇರಬೇಕು. ಗನ್ ಎತ್ಕೊಂಡು ಹೊಡೋದು ಅದು ಇದು ಚನ್ನಪಟ್ಟಣದಲ್ಲೇ ಅದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರೋದು. ಸರಿ, ಹೊರಡುವಾಗ ಅಪ್ಪ ಎಲ್ಲರಿಗೂ ತಪ್ಕೊಂಡು ಮುದ್ದಿಟ್ಬಿಟ್ಟು ಹೋಗೋದು ಹೋಗ್ಬಿಟ್ರು. ಹೋಗಿ ಒಂದು 4-5 ದಿವಸ ಆಯಿತು, ಯಾರು ನಮ್ಗೆ ನೋಡೋಕೆ ರೋಡಿಲ್ಲ ಏನು ಅಂದ್ರೆ. ಫಸ್ಟೇ ರಿಲೇಷನ್ ಅಂದ್ರೇ ಪಾಯ್ಸನ್ಗಳು. ನೀವು ಚೆನ್ನಾಗಿದ್ದರೆ ನಾವು ಏ ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ಮಾವನ ಮಕ್ಕಳು ಅದಂತ ಹೇಳ್ತಾರೆ. ನೀವೇನಾದ್ರು ಬಿದ್ದು ಹೋದರೆ ಎಲ್ಲರ ಜೊತೆಲಿ ಅವರೇ ದೊಡ್ಡ ಕಲ್ಲು ಎತ್ತಾಕ್ಬಿಡ್ತಾರೆ. ಸಿಡುಕು ಮೂತಿಗಳು ಆಯುಧಗಳು ನಾ ಪಟ್ಟಿದ ಕಷ್ಟ ದೇವರು ಯಾವ ಫ್ಯಾಮಿಲಿಗೂ ಬರೋದು ಬೇಕಾಗಿಲ್ಲ ಆ ಥರ ಕಷ್ಟ. ಆಗ ನಮ್ಮ ತಾಯಿ ನನ್ನ ಜೊತೆಲಿ ಕರ್ಕೊಂಡು ಆರ್ಕೆಸ್ಟ್ರಾದಲ್ಲಿಗೆ ಹೋಗೋದು, ಆಡೋದು, ಆ ದುಂಡಾನೆ ಹಂಗೆ ತಗೊಂಬರೋದು. ಕೆಲವೊಂದು ಸಾರಿ ಹತ್ತಿರ ಪ್ರೋಗ್ರಾಮ್ ಇದ್ದರೆ ನಾನು ನಮ್ಮ ತಾಯಿ ನಡ್ಕೊಂಡೇ ಬರ್ತಾಯಿದ್ವಿ, ಯಾಕಂದ್ರೆ ಆಟೋ ಕೊಡ್ಬೇಕಲ್ಲ ಕಾಸು. ಇಷ್ಟೆಲ್ಲ ಮಾಡ್ಕೊಂಡು ಜೀವನ ಹೆಂಗೋ ನಡ್ಕೊಂಡು ಹೋಗ್ತಾಯಿತ್ತು. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.